ಸ್ನೇಹಿತರೆ ಈ ವಿಡಿಯೋದಲ್ಲಿ ಒನ್ಸ್ ಅಗೇನ್ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಸೈನ್ ಅಂಡ್ ಕಾಸ್ ವ್ಯಾಲ್ಯೂಸ್. ದಿಸ್ ಇಸ್ ದ ಪಾರ್ಟ್ ನಂಬರ್ 3. ಈ ಪಿಕ್ಚರ್ ನಲ್ಲಿ ವೈಲೆಟ್ ಕಲರ್ ಅಲ್ಲಿ ಇರೋದು ಸೈನ್ ವೇವ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಹಾಗೇನೆ ರೆಡ್ ಕಲರ್ ಅಲ್ಲಿ ಇರೋದು ಕಾಸ್ ವೇವ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೊದಲನೇದಾಗಿ ಕಾಸ್ ವೇವ್ ನ 0 ಡಿಗ್ರಿಯಿಂದ ಕನ್ಸಿಡರ್ ಮಾಡೋಣ. ಈ 0 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗಿದೆ, ಹಾಗಾದ್ರೆ ಕಾಸ್ 0 ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗುತ್ತೆ. ಹಾಗೆ ಸೈನ್ ವೇವ್ ನ ನಾವು 90 ಡಿಗ್ರಿ ಹಂತದಲ್ಲಿ ಕನ್ಸಿಡರ್ ಮಾಡೋಣ. 90 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ ಕೂಡ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗಿದೆ. ಹಾಗಾದ್ರೆ ಸೈನ್ 90 ಡಿಗ್ರಿ ಇಸ್ ಈಕ್ವಲ್ ಟು ಪಾಸಿಟಿವ್ 1. ಹಾಗಾದ್ರೆ ಎರಡು ಕೂಡ 1 1 ಆಗಿದೆ ಅಂತಂದ್ರೆ ಈಕ್ವಲ್ ಆಗಿದೆ. ಹಾಗಾದ್ರೆ ಸೈನ್ 0 ಡಿಗ್ರಿ ಈಕ್ವಲ್ಸ್ ಸೈನ್ 90 ಡಿಗ್ರಿ ಈಕ್ವಲ್ಸ್ 1. ಅದನ್ನ ಲಾಸ್ಟ್ ಕಾಲಮ್ ಅಲ್ಲೇ ನೋಟ್ ಮಾಡಿಟ್ಕೊಳ್ಳೋಣ. ನೆಕ್ಸ್ಟ್ 90 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ನ ಕನ್ಸಿಡರ್ ಮಾಡೋಣ. 90 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ 0 ಆಗಿದೆ, ಹಾಗಾದ್ರೆ ಕಾಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 0. ಸೈನ್ ವೇವ್ನ 180 ಡಿಗ್ರಿ ಹಂತದಲ್ಲಿ ನೋಡೋಣ. ಹಾಗಾದ್ರೆ 180 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ ಏನಾಗಿದೆ ಅಂತ ಹೇಳಿದ್ರೆ 0 ಆಗಿದೆ. ಹಾಗಾದ್ರೆ ಸೈನ್ 180 ಇಸ್ ಈಕ್ವಲ್ ಟು 0. ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ, ಅಂದ್ರೆ ಕಾಸ್ 90 ಡಿಗ್ರಿ ಈಕ್ವಲ್ಸ್ ಸೈನ್ 180 ಡಿಗ್ರಿ ಈಕ್ವಲ್ಸ್ 0. ಕಾಸ್ ವೇವ್ 180 ಡಿಗ್ರಿ ಹಂತದಲ್ಲಿ ಕೆಳಗಡೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನೆಗೆಟಿವ್ 1 ಆಗುತ್ತೆ. ಹಾಗಾದ್ರೆ ಕಾಸ್ 180 ಡಿಗ್ರಿ ಇಸ್ ಈಕ್ವಲ್ ಟು ನೆಗೆಟಿವ್ 1. ಸೈನ್ ವೇವ್ 270 ಡಿಗ್ರಿ ಹಂತದಲ್ಲಿ ಕೆಳಗಡೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ನೆಗೆಟಿವ್ 1 ಆಗಿದೆ. ಸೈನ್ 270 ಡಿಗ್ರಿ ಹಂತದಲ್ಲಿ ನೆಗೆಟಿವ್ 1. ಹಾಗಾದ್ರೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಮತ್ತೆ ಸೇಮ್ ಆಗಿದೆ. ಕಾಸ್ 180 ಡಿಗ್ರಿ ಈಕ್ವಲ್ಸ್ ಸೈನ್ 270 ಡಿಗ್ರಿ ಈಕ್ವಲ್ಸ್ ನೆಗೆಟಿವ್ 1. 270 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ಏನಾಗಿದೆ ಅಂತ ನೋಡೋದಾದ್ರೆ 0 ಆಗಿದೆ. ಹಾಗಾದ್ರೆ 270 ಡಿಗ್ರಿ ಹಂತದಲ್ಲಿ ಕಾಸ್ 0 ಆಗಿದೆ. ಹಾಗೆ 360 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ ಕೂಡ 0 ಆಗಿದೆ. ಸೈನ್ 360 ಡಿಗ್ರಿ ಈಕ್ವಲ್ಸ್ 0. ಹಾಗಾದ್ರೆ ಎರಡು ಕೂಡ 0 ಆಗಿದೆ ಅಂತ ಹೇಳಿದ್ರೆ ಕಾಸ್ 270 ಡಿಗ್ರಿ ಈಕ್ವಲ್ಸ್ ಸೈನ್ 360 ಡಿಗ್ರಿ ಇಸ್ ಈಕ್ವಲ್ ಟು 0. 360 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ 1 ಆಗಿದೆ. ಕಾಸ್ 360 ಡಿಗ್ರಿ ಇಸ್ ಈಕ್ವಲ್ ಟು ಪಾಸಿಟಿವ್ 1. ಹಾಗೆ 450 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗಿದೆ. ಹಾಗಾದ್ರೆ ಸೈನ್ 450 ಇಸ್ ಈಕ್ವಲ್ ಟು ಪಾಸಿಟಿವ್ 1. ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 360 ಡಿಗ್ರಿ ಈಕ್ವಲ್ಸ್ ಸೈನ್ 450 ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ 1. ಈಗ ಸೆಕೆಂಡ್ ಕಾಲಮ್ ಅಲ್ಲಿ ಸೈನ್ ಫಂಕ್ಷನ್ ಒಳಗಡೆ ಇರ್ತಕ್ಕಂಥ ಆಂಗಲ್ಸ್ ನ ನಾವು ರೀರೈಟ್ ಮಾಡ್ಕೊಳ್ಳೋದೇ ಆದ್ರೆ ಈ 90 ಡಿಗ್ರಿನ ನಾವು ಯಾವ ರೀತಿ ಬರ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ 0 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ 180 ಡಿಗ್ರಿನ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತ ಬರ್ಕೋಬಹುದು. ಅದೇ 270 ಡಿಗ್ರಿನ 180 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತ ಬರ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅದೇ ರೀತಿ 360 ಡಿಗ್ರಿನ 270 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 450 ಡಿಗ್ರಿನ 360 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತ ಬರ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಪ್ಲಸ್ 90 ಪ್ಲಸ್ 90 ಪ್ಲಸ್ 90 ಎಲ್ಲ ಕಡೆನು ಕೂಡ ಕಾಮನ್ ಆಗಿದೆ. ಹಾಗೆ ಮೊದಲನೇ ಆಂಗಲ್ ನೋಡ್ತಾ ಹೋದ್ರೆ 0 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 360 ಡಿಗ್ರಿ ಇದು ಮೊದಲನೇ ಕಾಲಮ್ ಅಲ್ಲಿ ಇರ್ತಕ್ಕಂತಹ ಕಾಸ್ ಫಂಕ್ಷನ್ ಒಳಗಡೆ ಇರ್ತಕ್ಕಂತಹ ಆಂಗಲ್ಸ್ ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ಕಾಸ್ ಒಳಗಡೆ ಇರ್ತಕ್ಕಂಥ ಆಂಗಲ್ಸ್ ನ ನಾವು ಥೀಟಾ ಅಂತ ಕರೆಯೋದೇ ಆದ್ರೆ ಥರ್ಡ್ ಕಾಲಮ್ನ ನಾವು ಯಾವ ರೀತಿ ರೀರೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪ್ಲಸ್ 90 ಡಿಗ್ರಿ ಕಾಮನ್ ಇದೆ. ಓವರಲ್ ಆಗಿ ನಾವು ಏನ್ ಕನ್ಕ್ಲೂಷನ್ ಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ ಥೀಟಾ ಈಕ್ವಲ್ಸ್ ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ ಅಂತ ಫೈನಲ್ ಕನ್ಕ್ಲೂಷನ್ ಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಫೈನಲ್ ಕನ್ಕ್ಲೂಷನ್ ನ ಪಿಕ್ಚರ್ ಮುಖಾಂತರ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ಈ ಸೈನ್ ವೇವ್ ನ ಕಾಸ್ ವೇವ್ ಗೆ ಈಕ್ವಲ್ ಮಾಡ್ಬೇಕಂತ ಹೇಳಿದ್ರೆ ಸೈನ್ ವೇವ್ ನ 90 ಡಿಗ್ರಿ ಅರ್ಲಿಯರ್ ಆಗಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ ಆಗುತ್ತೆ. ಫೈನಲ್ ಆಗಿ ಕಾಸ್ ಥೀಟಾ ಈಕ್ವಲ್ಸ್ ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ ಆಗುತ್ತೆ. ದಟ್ಸ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.